ಇಟ್ಟಿದ್ದಾರೆ ಸರ್ ಈಗ. ಅಲ್ಲ ಅವ್ರು ಡಿಮ್ಯಾಂಡ್ ಇಲ್ರಿ, ಡಿಮ್ಯಾಂಡ್ ಇಡೋದಕ್ಕೆ ಡಿಮ್ಯಾಂಡ್ ಇಡ್ತಾರಂತ ನಾವು ಹೇಳ್ತೀವಲ್ಲ, ಹಂಗಾರೆ ಸೋಲಾಪುರ ನಮ್ಮದೇ ಅಂತೀವಿ, ಜತ್ ನಮ್ಮದೇ ಅಂತೀವಿ. ಮತ್ತು ಅದು ಅದು ನಮ್ದು ಇದ್ದುದನ್ನು ಖರೆ ಅದು. ಅವ್ರ ಹಂಗೆ ಇವತ್ತು ಅವ್ರು ಯಾರು ಹೇಳಿದ್ದಾರೆ, ಯಾರು ಶರದ್ ಪವಾರ್ ಕೂಡ ಹೇಳಿದ್ರು, ಒಬ್ಬ ಸೀನಿಯರ್ ರಾಜಕಾರಣಿ ಅಂತ ಹೇಳಿಕೆಗಳನ್ನು ಹೇಳಬಾರ್ದು. ನಿಪ್ಪಾಣಿ ಬೆಳಗಾವಿ ನಮ್ದು ಅಂತ ಹೇಳ್ತಾರೆ ಅವರು, ಯಾವ ಆಧಾರದ ಮೇಲೆ ಹೇಳ್ತಾರೆ? ಅಲ್ಲಿ ನಿಪ್ಪಾಣಿಯಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು, ಇದ್ರ ಬೆಳಗಾವಿಯಲ್ಲಿ ಮಾಡಿದ್ರು, ಬರಲಿಲ್ಲ ಅವರು ಅಂದರೆ ಬಹುಸಂಖ್ಯಾತರು ನಾವು ಇದೀವಿ ಅಂತ ಅರ್ಥ ಆಗುತ್ತಿಲ್ಲ. ಅದಕ್ಕೆ ಯಾವುದೇ ಇವತ್ತು ನಮ್ಮ ಮುಖ್ಯಮಂತ್ರಿ ಡೆಪ್ತ್ ಇದ್ದಾರೆ ಮತ್ತು ಅವ್ರ ನಾಲೆಡ್ಜ್ ಇದೆ, ನಮ್ದು ಯಾವುದೋ ಒಂದು ಇಂಚು ಜಾಗ ಅವನ್ನ ಕೊಡ್ತಕ್ಕಂಥ ಪ್ರಶ್ನೆ ಬರೋದು. ಏನು ಮರಾಠರ ಏನು ಹಿಂದೆ ಆಕ್ರಮಣಕಾರಿ ಏನಿದೆ ಒಂದು ಕೃತ್ಯ ಇದೆಯಲ್ಲ, ಅದನ್ನ ಖಂಡಿಸ್ತೀನಿ. ಯಾಕಂದ್ರೆ ಹಿಂದೆ ಬಾಸವಾರ ಇವತ್ತು ಪ್ರಾಂತ್ಯಗಳನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಜತ್ತು ಮತ್ತು ಇವತ್ತು ಸೋಲಾಪುರು ಅಕ್ಕಲ್ಕೋಟೆ ಇವೆಲ್ಲ ಕೂಡ ಆ ಸಂದರ್ಭದಲ್ಲಿ ಕರ್ನಾಟಕ ಸೇರಬೇಕಂತ ಒಂದು ತೀರ್ಮಾನ ಆಗಿತ್ತು. ಅದಕ್ಕೆ ಅವ್ರು ಒಪ್ಪಲಿಲ್ಲ, ಮತ್ತು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಏನು ಡಿಸೈಡ್ ಮಾಡ್ತದೆ ಮಾಡಲಿ. ಮತ್ತು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸರಿಯಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಅವರು ಜತ್ನಲ್ಲಿ ಇವತ್ತು ನಾವು ಇಡೀ ಗ್ರಾಮ ಪಂಚಾಯತಿ ವಾರು ಇವತ್ತು ಸಭೆಗಳನ್ನು ಮಾಡಿ ಕರ್ನಾಟಕ ಸೇರ್ತೀವಿ ಅನ್ನೋ ಒಂದು ಫೀಲಿಂಗ್ ವ್ಯಕ್ತಪಡಿಸ್ಯಾರ. ಅದಕ್ಕೆ ಇನ್ಜಸ್ಟಿಸ್ ಆಗಿದೆ, ಮಹಾರಾಷ್ಟ್ರ ಸರ್ಕಾರ ಅವ್ರು ನೋಡ್ತಾ ಇಲ್ಲ ಸೋಲಾಪುರ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಜನಾಂಗಕ್ಕೆ. ಅದಕ್ಕೆ ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ಅವರಿಗೆ ಅದು ಮುಳುವ ಆಗ್ತಕ್ಕಂಥ ಒಂದು ಒಂದು ವಾತಾವರಣ ನಿರ್ಮಾಣ ಆಗಕತ್ತೈತೆ ಅಂತ ನನ್ನ ಅಭಿಪ್ರಾಯ. ಮೀಡಿಯಾದ ಮುಖಾಂತರ ನೋಡಿದಾಗ ಅಲ್ಲ, ನಮ್ಮದೇ ಸರ್ಕಾರ ಇದ್ದರೂ ಕೂಡ ಮತ್ತು ಅವರವರ ಒಂದು ರಾಜ್ಯದ ಏನಂದ್ರೆ ಭಾಷೆ ಬಂದಾಗ ಗಡಿ ಬಂದಾಗ ಅವರು ತಮ್ಮ ತಮ್ಮನ್ನು ಪ್ರತಿಪಾದಿಸ್ತಾರೆ. ಆದರೆ ಜಸ್ಟಿಸ್ ಈಗ ನಮಗೆ ಇರ್ತಕ್ಕಂಥದ್ದನ್ನು ಒಂದ್ಸರಿ ಪ್ರಾಂತವಾರು ಇವತ್ತು ರಚನೆ ಆದಮೇಲೆ ಅಗೇನ್ ಅದನ್ನ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಲ್ಲ, ಅದನ್ನು ನಾವೇ ಬ್ರೇಕ್ ಮಾಡಿದ್ರಾಗ ಅರ್ಥ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರದಾರೆ, ಅದನ್ನು ನಮ್ಮದೇನು ಅಂತ ಒಂದು ಇಂಚುನೂ ಜಾಗ ಪಟ್ಕೊಳ್ಳೋದಂತ ಪ್ರಶ್ನೆ ಬರಲ್ಲ ಸರ್. ಈಗ ಅದೇ ಇವಾಗ ನಿಪ್ಪಾಣಿ ಕ್ಷೇತ್ರ ಸಂಬಂಧಪಟ್ಟ ಹಾಗೆ ಮತ್ತು ಕಲ್ಯಾಣ